ಈ ಒಂದು ಮರದ ವಿಶೇಷತೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ ನೋಡಿ ಇಷ್ಟು ವಿಶಾಲ ಗಾತ್ರದ ಒಂದು ಕಾಂಡವನ್ನ ನಾವು ನೋಡ್ತಾ ಇದೀವಿ ಬಹ ಬೃಹದಾಕಾರದ ಕಾಂಡ ಈ ಕಾಂಡದಲ್ಲಿ ಏನಿರಬಹುದು ಅನ್ನುವಂತ ಕುತೂಹಲ ನಮ್ಮಲ್ಲಿ ಬರೋದು ಸಹಜ ನೋಡಿ ಈ ದೊಡ್ಡ ಕಾಂಡದ ಸುಮಾರು ಸಾವಿರ ನಿಂದ ಹನ್ನೆರಡು ಸಾವಿರ ಲೀಟರ್ ಗಳವರೆಗೆ ನೀರನ್ನು ಸಂಗ್ರಹಿಸಿಕೊಂಡು ಇಟ್ಟಿರಬಹುದಾದಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ ಸ್ನೇಹಿತರೆ ತಮ್ಮೆಲ್ಲರಿಗೂ ವೇಣುಗ್ರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನೀವು ಎಂದೂ ನೋಡಿರಲಾರ್ದಂತಹ ಒಂದು ವಿಶೇಷವಾದ ಮರವನ್ನು ತಮಗೆ ಪರಿಚಯಿಸ್ತಾ ಇದ್ದೇವೆ ನೋಡಿ ತಮಗೆ ಕಾಣ್ತಾ ಇರುವಂಥ ಈ ಒಂದು ಮರದ ಹೆಸರು ಬೇ ಅಬ್ಯಾಬ್ ಹೇಳಿ ಗ್ರಾಮೀಣ ಭಾಗದಲ್ಲಿ ಇದಕ್ಕೆ ದೊಡ್ಡ ಹುಣಸೆ ಮರ ಆಣೆ ಹುಣಸೆ ಮರ ಅಂತಲೂ ಕೂಡ ಕರೀಲಾಗ್ತದೆ ಈ ಒಂದು ಮರಗಳನ್ನು ನಾವು ಹೆಚ್ಚಾಗಿ ಕಾಣೋದು ಅಂದರೆ ಆಫ್ರಿಕಾ ಖಂಡದಲ್ಲಿ ಆದರೆ ನಮ್ಮ ದೇಶದಲ್ಲಿ ಕೇವಲ ಬೆರಳಿಕೆಯಷ್ಟು ಸ್ಥಳಗಳಲ್ಲಿ ಮಾತ್ರ ಈ ಬೇ ಅಬ್ಯಾಬ್ ಮರವನ್ನು ನಾವು ಕಾಣ್ತೀವಿ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಒಂದು ಸವಣೂರು ಆನಂತರ ನಡೆಸೋಸಿ ಹಾಗೆ ಈಗ ನಾವು ನಿಂತ್ಕೊಂಡಿರುವಂಥ ಈ ಸ್ಥಳ ಅಂದರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ್ ತಾಲೂಕಿನ ಕಟ್ಕೋಳು ಗ್ರಾಮದಲ್ಲಿ ದೇಸಾಯಿಯವರ ಮನೆತನದ ತೋಟದಲ್ಲಿ ಬೆಳೆದಿರುವಂಥ ಈ ಒಂದು ಮರ ಇದು ಅವರ ಪ್ರಕಾರ ಸುಮಾರು ಸಾವಿರ ವರ್ಷಗಳಿಂದಲೂ ಈ ಮರ ಇಲ್ಲಿದೆ ಅನ್ನೋದನ್ನು ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇಂತಹ ಒಂದು ಮರ ಬಹಳ ಅಪರೂಪ ನಾವು ಎಲ್ಲಿಯೂ ನೋಡ್ತಾ ಇಲ್ಲ ಹಾಗಾದರೆ ಇಲ್ಲಿಗೆ ಹೇಗೆ ಬಂತು ಅನ್ನೋದನ್ನು ನಾವು ವಿಚಾರ ಮಾಡಿದಾಗ ಸಾಮಾನ್ಯವಾಗಿ ಬೀಜಗಳ ಪ್ರಸರಣ ಹೊಂದುವಂಥ ಒಂದು ಕ್ರಿಯೆ ಸುಮಾರು ಒಂದು ನಾಲ್ಕೈದು ರೀತಿಗಳಲ್ಲಿ ನಡೀತಾ ಇದ್ದಾವೆ ಒಂದು ಗಾಳಿಯಿಂದ ಬೀಜಗಳು ಪ್ರಸರಣ ಹೊಂದುವಂಥದ್ದು ಹಾಗೆ ನೀರಿನಿಂದ ಪ್ರಸರಣ ಆಗುವಂಥದ್ದು ಅದೇ ರೀತಿ ಕೆಲವೊಂದು ಪ್ರಾಣಿಗಳ ಮುಖಾಂತರ ಹಾಗೆ ಪಕ್ಷಿಗಳ ಮುಖಾಂತರವೂ ಕೂಡ ಬೀಜಗಳ ಪ್ರಸರಣ ಆಗ್ತಾಯಿದೆ ಅಂಥದ್ರಲ್ಲಿ ಆಫ್ರಿಕಾ ಖಂಡದಿಂದ ನಮ್ಮ ಕಟ್ಕೋಳು ಗ್ರಾಮಕ್ಕೆ ಇದು ಹೇಗೆ ಬಂದಿರಬಹುದು ಸುಮಾರು ತಡೆ ಇಲ್ಲದೆ ಸಾವಿರಾರು ಕಿಲೋಮೀಟರ್ಗಳವರೆಗೆ ವಲಸೆ ಹೋಗುವಂಥ ಪಕ್ಷಿಗಳಿವೆ ಆರ್ಕಟಿಕ್ ಟರ್ನ್ ಅನ್ನುವಂಥ ಒಂದು ಪಕ್ಷಿ ತಡೆ ಇಲ್ಲದೆ ಹದಿನೆಂಟು ಸಾವಿರ ಕಿಲೋಮೀಟರ್ಗಳವರೆಗೆ ವಲಸೆ ಹೋಗಬಲ್ಲದು ಅಂಥ ಒಂದು ಪಕ್ಷಿಗಳನ್ನು ನಮ್ಮ ಗಮನಕ್ಕೆ ಬಂದಾಗ ಅವುಗಳ ಮುಖಾಂತರ ಈ ಬೀಜ ಆಫ್ರಿಕಾದಿಂದ ಇಲ್ಲಿ ಬಂದಿರಬಹುದೇನೋ ಅನ್ನುವಂಥ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಇದೆ ಹಾಗೆ ಸ್ನೇಹಿತರೆ ಈ ಒಂದು ಮರದ ವಿಶೇಷತೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ ನೋಡಿ ಇಷ್ಟು ವಿಶಾಲ ಗಾತ್ರದ ಒಂದು ಕಾಂಡವನ್ನು ನಾವು ನೋಡ್ತಾ ಇದ್ದೀವಿ ಬಹ ಬೃಹದಾಕಾರದ ಕಾಂಡ ಈ ಕಾಂಡದಲ್ಲಿ ಏನಿರಬಹುದು ಅನ್ನುವಂಥ ಕುತೂಹಲ ನಮ್ಮಲ್ಲಿ ಬರೋದು ಸಹಜ ನೋಡಿ ಈ ದೊಡ್ಡ ಕಾಂಡದ ಒಳಗೆ ಸುಮಾರು ಸಾವಿರ ಲೀಟ್ರ್ನಿಂದ ಹನ್ನೆರಡು ಸಾವಿರ ಲೀಟ್ರ್ಗಳವರೆಗೆ ನೀರನ್ನು ಸಂಗ್ರಹಿಸಿಕೊಂಡು ಇಟ್ಟಿರಬಹುದಾದಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ ಈ ಮರ ಹೀಗಾಗಿ ಕೆಲವೊಂದು ದೇಶಗಳಲ್ಲಿ ಆಫ್ರಿಕಾದ ದೇಶಗಳಲ್ಲಿ ಅದರಲ್ಲೂ ನೀರಿನ ಅಭಾವದ ಸಂದರ್ಭ ಇದ್ದಾಗ ಆ ಕಾಂಡದಲ್ಲಿ ಒಂದು ರಂಧ್ರವನ್ನು ತೋಡಿ ಅಲ್ಲಿರುವಂಥ ಜನ ತಮ್ಮ ನೀರಿನ ದಾಹವನ್ನು ಪೂರೈಸಿಕೊಳ್ಳಿಕ್ಕೆ ಆ ಒಳಗಿರುವಂಥ ನೀರನ್ನು ಬಳಸ್ಕೊಳ್ತಾ ಇದ್ದಾರೆ ಒಂದು ರಂಧ್ರವನ್ನು ನಾವು ಕೂಡ ಇಲ್ಲೊಂದು ಏನಾದರೂ ರಂಧ್ರವನ್ನು ತೋಡಿದ್ದಾದರೆ ಬಹಳ ರಭಸವಾಗಿ ನೀರು ಹೊರಗೆ ಚಿಮ್ಮಿ ಬರ್ತಾ ಇದೆ ಕಾಂಡದಿಂದ ಅಂಥ ನೀರನ್ನು ಅಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಬಹುತೇಕ ಇದನ್ನು ನಾವು ಎಲ್ಲೂ ನೋಡಿಲ್ಲ ಅಂದರೆ ಒಂದು ಸಸ್ಯದಿಂದ ನಾವು ನೀರನ್ನು ಪಡ್ಕೊಳ್ಳುವಂಥದ್ದನ್ನು ಬಹುತೇಕ ನಾವು ಎಲ್ಲೂ ನೋಡಿಲ್ಲ ಇದು ಒಂದು ಮರು ಮಾ ಮಾತ್ರ ಇದು ಇನ್ನು ಕೆಲವೊಂದು ಸಸ್ಯಗಳಿರಬಹುದು ಕೆಲವೊಂದು ಸಸ್ಯಗಳ ಕಾಂಡಗಳಿಗೆ ನಾವು ಏನಾದರೂ ಸ್ವಲ್ಪ ಕಟ್ ಮಾಡಿದರೆ ಅವುಗಳಿಂದ ಹಾಲು ರಸ ಸೋರೋದನ್ನು ನಾವು ಕಾಣ್ತೀವಿ ಈಗ ಒಂದು ರಬ್ಬರ್ ಪ್ಲ್ಯಾಂಟ್ ನೀವು ನೋಡ್ತಾ ಇದ್ದೀರಿ ಆ ರಬ್ಬರ್ ಪ್ಲಾಂಟಿನ ಕಾಂಡದಿಂದ ಪಡ್ಕೊಂಡಿರುವಂಥ ಒಂದು ರಸವನ್ನು ತೆಗೆದುಕೊಂಡು ಅದರಿಂದ ರಬ್ಬರ್ ತಯಾರು ಮಾಡ್ತೀವಿ ಆದರೆ ಮನುಷ್ಯ ಆ ರೀತಿ ನೀರನ್ನು ಬಳಸ್ಕೊಳ್ಳೋದು ಅಂತಂದರೆ ಏಕೈಕ ಸಸ್ಯ ಅದು ನಮ್ಮ ಈ ಬೇ ಬ್ಯಾಬ್ ಮರ ಅಂತ ತಿಳ್ಕೊಂಡು ಹೇಳ್ಬೋ ಹೇಳಬೇಕಾಗ್ತದೆ ಆ ಇಂಥ ಒಂದು ಬೃಹದಾಕಾರದ ಈ ಮರ ಸಾಕಷ್ಟು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಶ್ರಯವನ್ನು ಕೊಟ್ಟಿದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಮರದಲ್ಲಿ ಸಾಕಷ್ಟು ಜೇನುಗಳಿವೆ ಸಾಕಷ್ಟು ಪಕ್ಷಿಗಳು ಗೂಡು ಕಟ್ಕೊಂಡಿವೆ ಇಂಥ ಬೃಹದಾಕಾರದ ಮರ ಇನ್ನು ಇದು ಬೆಳಲಿಕ್ಕೆ ಸಾಕಷ್ಟು ಸ್ಥಳಾವಕಾಶವನ್ನು ಕೂಡ ತೆಗೆದುಕೊಂಡಿದೆ ಆಮೇಲೆ ಇದರ ದೊಡ್ಡ ದೊಡ್ಡ ಬೇರುಗಳು ಈ ತೋಟದ ಸಾಕಷ್ಟು ಬೇರೆ ಬೇರೆ ಮೂಲೆಗಳಿಗೂ ಕೂಡ ಬೆಳೆದುಕೊಂಡು ಹೋಗಿವೆ ಆ ಬೇರುಗಳು ಆದಾಗ್ಯೂ ಕೂಡ ಈ ದೇಸಾಯಿ ಮಂಟನದವರು ಆ ಮರವನ್ನು ಅದನ್ನು ರಕ್ಷಿಸಿಕೊಂಡು ಬಂದಿದ್ದಾರೆ ಅಂದರೆ ಈ ಮರದಿಂದ ಅವರಿಗೆ ವೈಯಕ್ತಿಕವಾಗಿ ಏನೂ ಲಾಭ ಇಲ್ಲ ಆದಾಗ್ಯೂ ಅವರು ಇದನ್ನು ಕಾಪಾಡಿಕೊಂಡು ಸಾವಿರಾರು ವರ್ಷದಿಂದ ಇದನ್ನು ರಕ್ಷಿಸಿಕೊಂಡು ಬಂದಿದ್ದಾರೆ ಪೋಷಣೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ನಾವು ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವೇಣುಗ್ರಾಮ್ ಯೂಟ್ಯೂಬ್ ಚಾನಲ್ ಪರವಾಗಿ ನಾನು ಆ ದೇಸಾಯಿ ಮಂಟನ್ದವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ನೇಹಿತರೆ ಹಾಗೆ ಇದರ ಎಲೆ ಐದು ದಳಗಳನ್ನು ಹೊಂದಿರುವಂಥದ್ದು ಆಮೇಲೆ ಒಂದು ಬಿಳಿ ಬಣ್ಣದ ಹೂಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಸ್ನೇಹಿತರೆ ಈ ಒಂದು ತೋಟದ ಮಾಲೀಕರಾಗಿರುವಂಥ ದೇಸಾಯಿಯವರು ನಮ್ಮ ಜೊತೆಗಿದ್ದಾರೆ ಈ ಒಂದು ಮರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅವರಿಂದ ಕೂಡ ನಾವು ತಿಳಿದುಕೊಳ್ಳೋಣ ದೇಸಾಯಿಯವರೇ ತಮ್ಮ ಹೆಸರನ್ನು ನನ್ನ ಹೆಸರು ರೋಹಿತ್ ಸುರೇಶ್ ದೇಸಾಯಿ ರೋಹಿತ್ ದೇಸಾಯಿ ಅವರೇ ತಾವು ತಮ್ಮ ತೋಟದಲ್ಲಿ ಈ ಒಂದು ಮರ ಸುಮಾರು ಎಷ್ಟು ವರ್ಷಗಳಿಂದ ಇರಬಹುದು ಅಂತ ತಾವು ಅಂದ್ಕೊಂಡಿದ್ದೀರಿ ಒಂದು ಸಾವಿರಾರು ವರ್ಷ ತನಕ ಇರಬಹುದು ಸ್ವತಃ ಅವ್ರು ಹೇಳುವ ಹಾಗೆ ಸುಮಾರು ಸಾವಿರ ವರ್ಷಗಳಿಗಿಂತಲೂ ಹಿಂದಿನಿಂದ ಈ ಮರ ತಮ್ಮ ತೋಟದಲ್ಲಿದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಹಾಗೆ ಈ ಒಂದು ಮರ ಸಾಕಷ್ಟು ವಿಶಾಲವಾದ ಸ್ಥಳವನ್ನು ಆಕ್ರಮಿಸ್ಕೊಂಡಿದೆ ತಮ್ಮ ತೋಟದಲ್ಲಿ ಇಷ್ಟಿದ್ದಾಗಲೂ ಕೂಡ ಇದನ್ನು ನೀವು ರಕ್ಷಣೆ ಮಾಡ್ಕೊಂಡು ಬಂದಿದ್ದೀರಿ ಅದಕ್ಕಾಗಿ ನಾನು ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಏನು ಯಾವ ಕಾರಣಕ್ಕಾಗಿ ನೀವು ಇಲ್ಲಿವರೆಗೆ ಇದನ್ನು ಹೀಗೆ ಉಳಿಸ್ಕೊಂಡು ಬಂದಿದ್ದೀರಿ ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಸುತ್ತು ಕಡೆ ಇದ್ದ ಜನ ಬರ್ತಾರೆ ಬೆಳಗಾವಿಯಿಂದ ಬರ್ತಾರೋ ಗೋವಾದಿಂದ ಬರ್ತಾರೋ ಅವರ ನೋಡುವಂಥ ಎಲ್ಲೂ ಇಲ್ಲ ಅಂತ ಹೇಳಿ ನಮಗೂ ಒಂದಿಟ್ಟ ಖುಷಿಯಾಗಿರುತ್ತೆ ಹಾಗಾಗಿ ನಾವು ಒಂದಿಟ್ಟ ಸಂರಕ್ಷಣೆ ಮಾಡ್ಕೊಂಡು ಹೊಂಟಿದ್ದೇವೆ ರೀ ಹಾಂ ಹಾಗಾಗಿ ಏನು ನಮ್ಮಿಂದ ಏನು ಇದನ್ನು ಕಡಿಬೇಕು ಅದನ್ನು ಮಾಡಬೇಕು ಅಂತ ನಮಗೇನು ಅನಿಸಿಲ್ಲ ರೀ ಧನ್ಯವಾದಗಳು ಸರ್ ತಮಗೆ ಅವ್ರು ಹೇಳುವ ಹಾಗೆ ಭಾಳಷ್ಟು ಜನ ಪ್ರವಾಸಿಗರು ಇಲ್ಲಿ ಏನು ಬಾದಾಮಿಗೆ ಬರುವಂಥ ವಿದೇಶಿಗರು ಕೂಡ ಇಲ್ಲಿ ಬಂದು ಈ ಮರವನ್ನು ನೋಡ್ಕೊಂಡು ಹೋಗ್ತಾರೆ ತಿಳ್ಕೊಂಡು ಅವರು ಹೇಳ್ತಾರೆ ಸಾಕಷ್ಟು ಜನ ಬಂದು ಯಾಕಂದರೆ ಅಪರೂಪದ ಗಿಡ ಇದು ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ತಮ್ಮ ತೋಟಕ್ಕೆ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಒಂದು ಅವಶೇಷ ಅವಶೇಷದ ರೀತಿಯಲ್ಲಿ ಇದು ಉಳಿಲಿ ಅನ್ನುವಂಥ ಒಂದು ಉದ್ದೇಶ ಅವರದು ತಮಗೆ ಯಾವುದೇ ವೈಯಕ್ತಿಕ ಲಾಭ ಅದರಿಂದ ಇಲ್ಲ ಅಂದ್ರೂ ಕೂಡ ಅದನ್ನು ಬೆಳೆಸಿ ಉಳಿಸ್ಕೊಂಡು ಪೋಷಿಸ್ಕೊಂಡು ಬಂದಿದ್ದಾರೆ ಅವರಿಗೆ ತುಂಬ ತುಂಬ ಧನ್ಯವಾದಗಳು ರೋಹಿತ್ ಅವರೇ ಇದು ಈ ದೊಡ್ಡದಾಗಿರುವ ಮರ ಇರೋದ್ರಿಂದ ಇದರ ಬೇರುಗಳು ಕೂಡ ಅಷ್ಟೇ ದೊಡ್ಡ ಗಾತ್ರದಲ್ಲಿ ಇರಬೇಕಾಗ್ತದೆ ಹೀಗಾಗಿ ಆ ಬೇರುಗಳು ತಮ್ಮ ತೋಟದಲ್ಲಿ ಸುಮಾರು ದೂರದವರೆಗೂ ಬಂದಿರಬಹುದು ಅಂತ ಅನಿಸ್ತತೆ ಅದಕ್ಕಾಗಿ ತಮ್ಮ ಅಭಿಪ್ರಾಯ ಏನು ಏನೋ ಬಂದಿದಾವ್ರಿ ಬಿತ್ತುವಾಗ ಎಂಟಿಗೆ ಎಲ್ಲಕ್ಕೂ ಹೆಚ್ಚಿದಾವ್ರಿ ಅಂದ್ರೆ ಉಳುಮೆ ಮಾಡುವಂತ ಸಂದರ್ಭದಲ್ಲಿ ಹೆಚ್ಚಿದಾವ್ರಿ ಹಾ ಸರ್ ಬೇರೆ ದೂರನೂ ಅದಾವ್ರಿ ಆದ್ರೆ ಅದರದೇನ ನಾವು ಇದನ್ನ ಮಾಡಿಲ್ರಿ ಕಡದೆಲ್ಲ ಕಟ್ ಮಾಡಿಲ್ಲ ಸರಿ ಸರ್ ಸರಿ ಅಂದರೆ ಬೇರುಗಳು ಸಾಕಷ್ಟು ಉಳುಮೆ ಮಾಡುವಾಗ ಅದರಿಂದ ತೊಂದರೆ ಆದರೂ ಕೂಡ ಅವರು ಈ ಗಿಡಕ್ಕೆ ಯಾವುದೇ ರೀತಿಯ ಧಕ್ಕೆಯನ್ನು ಉಂಟು ಮಾಡಲಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ವಿಶೇಷ ಸ್ನೇಹಿತರೆ ಈ ವಿಶೇಷವಾದ ಮರದ ಕುರಿತಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸ್ನೇಹಿತರಾಗಿರುವಂಥ ಶ್ರೀಯುತ ಶಿವಾನಂದ್ ಲಕ್ಕನ್ನವರ ಗುರುಗಳು ತಮಗೆ ಮಾಹಿತಿಯನ್ನು ನೀಡಲ ನೀಡಲಿದ್ದಾರೆ ಅವರಿಗೆ ಅವರನ್ನು ನಾವು ಸ್ವಾಗತಿಸೋಣ ನಮಸ್ತೆ ಸ್ನೇಹಿತರೆ ನಾವು ಇವತ್ತು ಇವತ್ತು ಬೆಳಗಾವಿ ಜಿಲ್ಲೆಯ ರಂದೂರು ತಾಲೂಕಿನ ಕಟ್ಕೋಳ ಗ್ರಾಮದಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಮರದ ಹತ್ತಿರ ಇದ್ದೇವೆ ಅದರ ಹೆಸರು ಬೇ ಅಬ್ಯಾಬ್ ಮರ ಅಂಥೇಳಿ ಇದನ್ನು ಪುಸ್ತಕೀಯವಾಗಿ ಮತ್ತು ನಾವು ದೊಡ್ಡ ಹುಣಸೆ ಮರ ಅಥವಾ ಆನೆ ಹುಣಸೆ ಅಂತಲೂ ಕರಿತೀವಿ ಇದಕ್ಕೆ ಸೈಂಟಿಫಿಕ್ ಅಂದರೆ ವೈಜ್ಞಾನಿಕವಾಗಿ ಹೆಸರು ಏನಪ್ಪ ಅಂದರೆ ಸೋನಿಯಾ ಡಿ ಜಿ ಟಾಟಾ ಅಂತೇಳಿ ಕರೀತಾರೆ ಇದರ ವಿಶೇಷತೆ ಏನಪ್ಪ ಅಂತಂದರೆ ಇದು ಕಾಂಡದಲ್ಲಿ ಅತಿ ಹೆಚ್ಚು ನೀರನ್ನು ಒಳಗೊಂಡಿರುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಸರಿಸುಮಾರು ಅಂದರೆ ಒಂದು ಸಾವಿರ ಲೀಟರ್ದಿಂದ ಹನ್ನೆರಡು ಸಾವಿರ ಲೀಟರ್ದಷ್ಟು ಇದು ನೀರನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಇದು ಬೇಸಿಗೆಯಲ್ಲಿ ಇದರ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಭೂಮಿಯನ್ನು ತೇವಾಂಶದಲ್ಲಿ ಇಟ್ಟುಕೊಂಡಿರುತ್ತದೆ ಈ ಒಂದು ಬೇ ಅಬ್ಯಾಬ್ ಮರದ ವೈಜ್ಞಾನಿಕ ಹೆಸರೇನು ಅಂದರೆ ಅಡನ್ಸೂನಿಯ ಡಿ ಜಿ ಟಾಟಾ ಅಂತ ಹೇಳಿ ಕರೆಯುತ್ತೇವೆ ಇದರ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇದು ಅಗಲವಾದಂಥ ಮತ್ತು ದಪ್ಪವಾದಂಥ ಒಂದು ಕಾಂಡವನ್ನು ಹೊಂದಿರುತ್ತದೆ ಇದರಲ್ಲಿ ಸರಿಸುಮಾರು ಒಂದು ಸಾವಿರ ಲೀಟರ್ದಿಂದ ಹನ್ನೆರಡು ಸಾವಿರ ಲೀಟರ್ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ ಹೀಗಾಗಿ ಇದನ್ನು ಆಫ್ರಿಕಾ ಖಂಡದಲ್ಲಿ ಬೇಸಿಗೆ ಕಾಲದಲ್ಲಿ ಇದರಲ್ಲಿ ಒಂದು ರಂಧ್ರವನ್ನು ತೋಡಿ ಇದರ ಮೂಲಕ ನೀರನ್ನು ಹೊರತೆಗೆದು ಅದನ್ನು ನೀರನ್ನು ಬಳಕೆ ಮಾಡುತ್ತಾರೆ ಅನ್ನುವಂಥ ಒಂದು ಪ್ರತೀತಿಯೂ ಕೂಡ ಇದೆ ಸ್ನೇಹಿತರೆ ಈ ಬೇ ಅಬ್ಯಾಬ್ ಮರ ಆಫ್ರಿಕಾ ಖಂಡದಲ್ಲಿ ಸವನ್ನಾ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಕಾರಣ ಏನೆಂದರೆ ಅದು ನಿತ್ಯ ಕಾಡುಗಳು ಕಾಡುಗಳಂತ ನಾವು ಹೆಂಗೆ ಕರಿತೀವಿ ಹಾಗೆ ಆಫ್ರಿಕಾ ಖಂಡದಲ್ಲಿ ಒಂದು ಸವನ್ನ ಕಾಡುಗಳಿವೆ ಇವು ಹನ್ನೆರಡು ತಿಂಗಳು ಕೂಡ ಹಸಿರಾಗಿರುತ್ತವೆ ಅಂತಲ್ಲಿ ಈ ಗಿಡಗಳು ಕಂಡುಬರುತ್ತವೆ ಈ ಗಿಡದ ವಿಶೇಷತೆ ಏನಪ್ಪ ಅಂತಂದರೆ ಈ ಗಿಡವು ಕಾಂಡ್ ಇಷ್ಟು ದಪ್ಪವಾಗಿರಲು ಅಗಲವಾಗಿರಲು ಕಾರಣ ಏನೆಂದರೆ ಇದರಲ್ಲಿ ಅತಿ ಹೆಚ್ಚು ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಸರಿಸುಮಾರು ಒಂದು ಸಾವಿರದಿಂದ ಹನ್ನೆರಡು ಸಾವಿರ ಲೀಟರ್ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ ಈ ಗಿಡವನ್ನು ಆಫ್ರಿಕಾ ಖಂಡದಲ್ಲಿ ದ ಟ್ರೀ ಆಫ್ ಲೈಫ್ ಅಂತ ಕರೀತಾರೆ ಕಾರಣ ಏನಂದರೆ ಇದು ಬೇಸಿಗೆ ಕಾಲದಲ್ಲಿ ಒಣಗುವಂಥ ಸಾಮರ್ಥ್ಯವನ್ನು ಇದು ಹೊಂದಿಲ್ಲ ಏಕೆಂದರೆ ಮಳೆಗಾಲದಲ್ಲಿ ಸಂಬಂಧಪಟ್ಟಂಥ ಬಿದ್ದಂಥ ಹನಿಗಳನ್ನು ಪ್ರತಿಯೊಂದು ಹನಿಯನ್ನು ಕೂಡ ಇದು ಸಂಗ್ರಹಿಸಿಟ್ಟುಕೊಂಡು ಬೇಸಿಗೆ ಕಾಲದಲ್ಲಿ ಸುತ್ತಮುತ್ತಲಿರುವಂಥ ಎಲ್ಲ ಪ್ರದೇಶವನ್ನು ಹಸಿಯಾಗಿಡುವಂಥ ಒಂದು ಸಾಮರ್ಥ್ಯವನ್ನು ಈ ಗಿಡವನ್ನು ಹೊಂದಿದೆ ಹಾಗಾಗಿ ಹಲವಾರು ಕೀಟಗಳಿಗೆ ಸರಿಸೃಪಗಳಿಗೆ ಇದು ಆಹಾರವನ್ನು ಕೊಡುವಂಥ ಒಂದು ಸಾಮರ್ಥ್ಯವನ್ನು ಈ ಗಿಡ ಹೊಂದಿದೆ ಈ ಗಿಡವು ಅತಿ ಹೆಚ್ಚಾಗಿ ಆಫ್ರಿಕಾ ಖಂಡದಲ್ಲಿ ಜುಂಬಾಂಬೆ ನಮೀಬಿಯಾ ಅಂಗೋಲಾ ಗಾನಾ ತಾಸ್ಮೇನಿಯಾ ಇನ್ನೂ ಹಲವಾರು ದೇಶಗಳಲ್ಲಿ ಈ ಗಿಡವನ್ನು ನಾವು ನೋಡಬಹುದು ಭಾರತದಲ್ಲಿ ಕೆಲವೇ ಕೆಲವು ನಗರಗಳಲ್ಲಿ ಅಂದರೆ ಕರ್ನಾಟಕದಲ್ಲಿ ಕೇವಲ ಮೂರು ಪ್ರದೇಶಗಳಲ್ಲಿ ಮಾತ್ರ ಈ ಗಿಡ ನಾವು ನೋಡ್ತೇವೆ ಮೊದಲನೇದು ನಿಡಸೋಸಿ ಎರಡನೇದು ಹಾವೇರಿ ಜಿಲ್ಲೆಯ ಸವನೂರು ಮತ್ತು ಮೂರನೇದು ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕಿನ ಕಟ್ಕೋಳ ಗ್ರಾಮದಲ್ಲಿ ಮಾತ್ರ ಈ ಗಿಡವನ್ನು ನಾವು ನೋಡಲು ಸಾಧ್ಯ